ಕೃಷ್ಣ ಸಾಗರಕ್ಕೆ ಮೆರವಣಿಗೆ ಮೆರವಣಿಗೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತ ಸಾರ ಗೋವಿಂದರವರು ಕನ್ನಡ ಸೇನೆಯ ಕೆಆರ್ ಕುಮಾರ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಜುನಾಥ್ ದೇವ್ ಗಿರೀಶ್ ಗೌಡ ಮೂರ್ತಿ ಸೇರಿದಂತೆ ಇಡೀ ರಾಜ್ಯದ ನೂರಾರು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಈಗ ಇಲ್ಲಿಂದ ಶಾಂತಿಯುತವಾಗಿ ಕೃಷ್ಣರಾಜ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ಸರ್ಕಾರ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆ. ಸರ್ಕಾರದ ನೀತಿ ಸರಿಯಿಲ್ಲ. ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀರು ನಿಲ್ಲಿಸಿ ಮತ್ತು ಶಾಸನಸಭೆ ಕರೀರಿ. ಶಾಸಕರನ್ನ ಕಡೆಗಾಣಿಸಬೇಡಿ, ವಿರೋಧ ಪಕ್ಷ ಕಡೆಗಾಣಿಸಬೇಡಿ, ಜನಗಳನ್ನ ಕಡೆಗಾಣಿಸಬೇಡಿ, ಕನ್ನಡ ಸಂಘಟನೆಗಳನ್ನ ಕಡೆಗಾಣಿಸಬೇಡಿ. ನೀರು ಬಿಡಕೂಡದು. ಹತ್ತನೇ ತಾರೀಕು ನಾವು ತಮಿಳ್ನಾಡು ಗಡಿ ಬಂದ್. ಹತ್ತನೇ ತಾರೀಕು ಕನ್ನಡ ಒಕ್ಕೂಟ ತಮಿಳ್ನಾಡು ಗಡಿ ಬಂದ್. ತಮಿಳ್ನಾಡು ಅತ್ತಿಬೇಲಿ ಹತ್ರ ಸಾವಿರಾರು ಜನ ಅವತ್ತು ಬಂಧನ ಜೈಲಿಗೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ತೀವ್ರ ಹೋರಾಟ. ಕೆಆರ್ಎಸ್ಗೆ ಮೋಟ ಇದು ವಾಹನ ಕಾರ್ ಇದೆ. ನಾನು ಮಧ್ಯೆ ಈ ಗಾಡಿಯಲ್ಲಿ ಇಳಿದು ಮಾತನಾಡ್ತೀನಿ. ನನ್ನ ಕಾರಲ್ಲಿ ಮುಂದೆ ಹೋಗ್ತಾ ಇರ್ತೀನಿ, ಗೊತ್ತಾಯ್ತಾ. ಮಧ್ಯ ರಾಮನಗರದಲ್ಲಿ ಇಳಿತೀನಿ, ಮದ್ದೂರು ಇಳಿತೀನಿ, ಮಂಡ್ಯದಲ್ಲಿ ಇಳಿತೀನಿ, ಶ್ರೀರಂಗಪಟ್ಟ ಎಲ್ಲಾ ಜಂಕ್ಷನ್ ನಲ್ಲೂ ಇಳಿದು ಬೈಕ್ ಯಾಕಂದ್ರೆ ದೂರ ಹೋಗಿ ಬರೋದು ಇದಾಗುತ್ತೆ, ತೊಂದರೆ ಆಗುತ್ತೆ, ಮತ್ತು ಡೀಸೆಲ್ ಹೋಗಿ ಪೆಟ್ರೋಲ್ ಬಂಕ್ ತಿರುದು ಇದೆಲ್ಲ ಇರುತ್ತೆ. ಆದ್ರಿಂದ ಬರಬೇಡಿ ಅಂತ. ಬರೋರು ಬಂದ್ರೆ ನಾವೇನು ಅದನ್ನ ವಿರೋಧ ಮಾಡಕ್ಕಾಗುತ್ತೆ. ರ್ಯಾಲಿಗೆ ಪೊಲೀಸರು ಅವಕಾಶ ಕೊಟ್ಟಿದ್ದಾರೆ ಸರ್? ಪೊಲೀಸು ಈಗ ನಮ್ಮನೆ ಹಿಡಿದೇ ಇಲ್ವಲ್ಲ ಅವರು, ಅದರಿಂದ ಅದನ್ನ ನೀವು ತಿರುಗಿ ನೀವು ಕೇಳಿ ನಮ್ಮನ್ನ ಅರೆಸ್ಟ್ ಮಾಡ್ಸಕ್ ಹೋಗಿ. ಅದು ಕೆಆರ್ಎಸ್ ಮುತ್ತಿಗೆಗೆ ನಾವು ಹೋಗ್ತಾ ಇದೀವಿ, ಕೊಡೋದು ಬಿಡೋದು ಅವ್ರು ಸೇರಿದ್ದು. ಮುತ್ತಿಗೆಗಂತೂ ಹೋಗ್ತೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅದು ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು. ನಾನು ಆರಾಮಾಗಿಲ್ಲ ಅಂತ ಅದು ಹೆಂಗೆ ಯಾಕೆ ಕೇಳ್ತೀರಿ? ಆ ಪ್ರಶ್ನೆ ಕೇಳಕ್ಕೂಡುದು ನೀವು. ನಾನೇ ಹೇಳ್ತೀನಿ, ನಾನೇ ಆರಾಮಿಲ್ದೇದಾಗ ನಿಮ್ಗೆ ನಾನೇ ಹೇಳ್ತೀನಿ. ಭದ್ರವಾಗಿದ್ದೀನಿ. ಇನ್ನು ಸಾವಿರ ಎರಡು ಸಾವಿರ ಚಳವಳಿ ಕನ್ನಡಕ್ಕಾಗಿ ರಾಜ್ಯಕ್ಕಾಗಿ ಹೋರಾಟ ಮಾಡ್ತೀವಿ. ಜೈಲಿಗೆ ಹೋಗಕ್ಕೂ ಸಿದ್ಧ. ನಿಮ್ಮ ಸಂಪೂರ್ಣ ಬೆಂಬಲ ನಮಗೆ ಕೊಡಿ.